ಇಷ್ಟು ವರ್ಷದಲ್ಲಿ ಇಷ್ಟು ವರ್ಷದಲ್ಲಿ ಒಂದು ಸಾರಿ ಆದ್ರೂ ಕೃಷ್ಣ ಫಲ ಎಂದುಂಟು ನನಗೆ? ಇಲ್ಲ ಇಲ್ಲ ಇಲ್ಲ. ಯಾಕೆ ಫಲ 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 ಸಂತೋಷವಾಯಿತು ಏನು ಹೇಳಲಿ ನನ್ನ ಸ್ವರೂಪ ಜ್ಞಾನ ಇಲ್ಲ ಹೇಳುವುದಕ್ಕೆ ಇವನೇ ಸಾಕ್ಷಿ. ಏನು ಒಂದು ಆರೋಹ ಅವರು ಬೇಕು ಬೇಕು. ಫಲ 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 ಸಂತೋಷವಾಯಿತು ಏನು ಹೇಳಲಿ ಏನು ಹೇಳಲಿ ಅಲ್ಲ. ಸಂದರ್ಭವನ್ನು ಗ್ರಹಿಸದೇ ಇದ್ರೆ ನಿನ್ನ ಆರೋಹಣ ಅವರೋಹಣ ಆಗ್ತದೆ, ಅವರೋಹಣವೂ ಆರೋಹಣ ಆಗ್ತದೆ. ನನಗೆ ಆಶ್ಚರ್ಯ ಮತ್ತೆ ಈಗ ನಿನಗೆ ಅವನ ಮಾತಿನಲ್ಲಿ ಯಾಕೆ ಶಂಕೆ ಬಂತು? ಕಾರಣ ಮತ್ತಲ್ಲ, ಬರೀ ಬಲ ಇದ್ರೆ ಅಂತ ಮಾಡ್ಲಿಕ್ಕೆ ಆಗುದಿಲ್ಲ. ಅವ್ರನ್ನ ಕೇಳಿ ಹೇಳ್ತಾರೆ, ಬರೀ ಬಲ ಇದ್ರೆ ಪೊಂ 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 ಇಷ್ಟ, ಬರೀ ಎಡ ಮಾತ್ರ ಇದ್ರೆ ದೀಮ್ 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 ಇಷ್ಟ. ಎಡ ಬಲ ಎರಡು ಇದ್ರೆ ತಮ್ ತೌಡ್ ತಿನ್ ತಮ್ ತಮ್ ತೌಡ್ ತಿನ್ ತಮ್ ಗುಡ್ ಗುಡ್ಸ್ಕೊಂಡು ತಿಂತಾಮ್ ಗುಡ್ ಗುಡ್ಸ್ಕೊಂಡು ತಿಂತಾಮ್. ಬಲ ಅಂತ ನನಗೆ ಅನುಮಾನ ಅಲ್ಲೇ ಬಂದು ಯಾವತ್ತ ಈಗ ಬಲ ಅಂತ ಹೇಳುದು ಯಾರು ಯಾರಿಗೆ? ನಾನು ಹೊಗಳಿದ್ದು ತಂದೆ ಮಗನಿಗೆ, ಗುರು ಶಿಷ್ಯನಿಗೆ, ಅಣ್ಣ ತಮ್ಮನಿಗೆ. ಆದ್ರಿಂದ ತಮ್ಮನೇ ಅಣ್ಣನಿಗೆ ಬಲ ಬಲ ಅಂತ ಹೇಳ್ತಾನೆ ಅಂತಂದ್ರೆ ಅಲ್ಲ. ಈಗ ಏನು ಹೇಳಲಿ ಅಣ್ಣ, ಯಾಕೆ ಹೇಳಿದೆ? ಕುಲ ಅಲ್ಲ ಭವ ನಮ್ಮ ಕುಲಜರು ಕೊಕ್ಕರೆ ಬಳಸುವುದೇನದು ತಾರತಮ್ಯ. ಅರ್ಥ ಆಯ್ತಾ? ನನ್ಗೆ ಅರ್ಥ ಆಗಲ್ಲ. ಆಮೆ ಇತ್ತೀಚಾಗಿ ಇತ್ತೀಚೆಗೆ ದೊಡ್ಡ ಮಾತುಗಾರ ಆಗ್ಬೇಕು ಅಂತ ಅರ್ಥ ಆಗ್ತಿದ್ದೆ ಹೇಳು. ಅಲ್ಲ ನಿಜವಾಗಿ ನೀನು ನೋಡು, ಎಲ್ಲಾದರೂ ಒಟ್ಟು ಮಾತುಗಾರರು ಬಂದಿದ್ದಾರೆ ಇವತ್ತು ಅಂತ ಹೇಳು. ಏನು ಜನ ಸಂದಣಿ ಹೋಗಿ ಬಂದವ್ರೆ ಏನಂದ್ರು ನಾನು ಅರ್ಥ ಆಗ್ಲಿಲ್ಲ. ನಿಜವಾಗಿ ಮಾತುಗಾರರು ಅಂದ್ರೆ ಅವ್ರು ಯಾರು ಆಡದ ಮಾತು ನಮಗೆ ಅರ್ಥ ಆಗ್ಲಿಲ್ಲವೋ ಅವ್ ನಿಜವಾದ ಮಾತುಗಾರ. ಅರ್ಥ ಆದ್ರೆ ಅವ್ ಮಾತುಗಾರ ಆಗುದಿಲ್ಲ. ಈಗ ಅವ್ರು ಹೇಳದ್ ನಂಗೆ ಅರ್ಥ ಆಯ್ತು. ಕೂಲ